ಜನತಾ ಜನತಾದಳದ ಕಾರ್ಯಕರ್ತರಲ್ಲಿ ನಾನು ಮನವಿಯನ್ನ ಮಾಡ್ತೇನೆ ನಿಮ್ಮ ಕಷ್ಟ ಸುಖಗಳನ್ನ ಏನಾದರೂ ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಅವರು ಆ ದಿನಲ್ಲಿ ನಿಮ್ಮನ್ನೇನಾರ ಭೇಟಿ ಮಾಡಿ ನಿಮ್ಮ ಕಷ್ಟ ಸುಖಗಳನ್ನ ಕೇಳಿದಾರ ನಿಮ್ಮ ಆತ್ಮ ಸಾಕ್ಷಿಯನ್ನ ನಿಮ್ಮ ಮನೆಯ ದೇವರುಗಳ ಮೇಲೆ ಆಣೆ ಇಟ್ಟು ಹೇಳಿ ನಿಮ್ಮ ಮನೆಯ ದೇವರುಗಳ ಮೇಲೆ ಆಣೆ ಇಟ್ಟು ಹೇಳಿ ಯಾವತ್ತಾದ್ರೂ ಒಂದು ದಿನ ಏನರಪ್ಪ ನೀವು ಓಟ್ ಹಾಕದ್ರಿ ನಿಮ್ಗೆ ಏನಾಗ್ಬೇಕು ಅಂತ ಕೇಳಿದ್ರಾ ನಿಮ್ ಕಷ್ಟ ಸುಖ ಕೇಳಿದ್ರ ಯಾಕೆ ಈ ಅಂಧ ಅಭಿಮಾನ ಯಾಕೆ ಏನ್ ತಪ್ಪಾಗಿದೆ ಕಾಂಗ್ರೆಸ್ನವರಿಂದ ಏನ್ ತಪ್ಪಾಗಿದೆ ಡಿ ಕೆ ಶಿವಕುಮಾರ್ ಅವರಿಂದ ಏನ್ ತಪ್ಪಾಗಿದೆ ನನ್ನಿಂದ ಯಾವ ತಪ್ಪನ್ನು ಯೋಗೇಶ್ವರ ಅವರು ಮಾಡಿದ್ದಾರೆ ಯಾಕೆ ನಿಮ್ ಕೆರೆ ತುಂಬಿಸ್ಬೇಕು ರೈತರಿಗೆ ಅನುಕೂಲ ಆಗಬೇಕು ಅಂತ ಈ ಜಿಲ್ಲೆ ಅಭಿವೃದ್ಧಿಗೆ ನಾವು ಸಹಕಾರವನ್ನು ಕೊಡ್ಲಿಲ್ವಾ ಹೇಳಿ ಪಟ್ಟಿ ಮಾಡಲಿ ಪಟ್ಟಿ ಮಾಡಲಿ ಏನೇನು ಕೆಲಸವನ್ನು ಚನ್ಪಟ್ಟಕ್ಕೆ ಮಾಡಿದ್ದೇನೆ ಅಂತ ಹೇಳಿ ಯಾವ್ಯಾವ ಯೋಜನೆಗಳನ್ನ ಈ ಚನ್ನಪಟ್ಟದ ಯುವಕರ ಭವಿಷ್ಯಕ್ಕೆ ತೀರ್ಮಾನ ಮಾಡಿದ್ದೇನೆ ಅಂತಕ್ಕಂಥದ್ದನ್ನ ಹೇಳಿ ಈ ತಾಲೂಕಿನ ಯುವಕರಲ್ಲಿ ನಾನು ಪ್ರಶ್ನೆಯನ್ನ ಮಾಡ್ತೇನೆ ಯಾವತ್ತಾದ್ರೂ ಒಂದು ದಿನ ನಿಮ್ಮ ಉದ್ಯೋಗದ ಸೃಷ್ಟಿಗೆ ನಿಮ್ಮ ಜೊತೆ ನಾನು ಇದ್ದೇನೆ ಅಂತ ಹೇಳಿ ಈ ಯುವಕರ ಬಗ್ಗೆ ಒಂದೇ ಒಂದು ಹೇಳಿಕೆಗಳನ್ನ ಒಂದೇ ಒಂದು ಮಾತನ್ನ ನಿಮ್ಮ ಕಷ್ಟ ಸುಖಗಳನ್ನ ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಅವರು ಮಾಡಿದ್ದಾರಾ ಮಾಡಿದ್ದಾರಾ ಇವತ್ತು ಹೇಳ್ತಾರೆ ಡಿ ಕೆ ಬ್ರದರ್ಸ್ ಹಂಗೆ ಯೋಗೇಶ್ವರ್ ಹಿಂಗೆ ಯೋಗೇಶ್ವರ್ ಪಕ್ಷ ಬದಲಾವಣೆ ಮಾಡ್ತಾ ಇದ್ದಾನೆ ನೀವೇನ್ರಿ ಮಾಡ್ತಾ ಇದ್ದೀರಾ ನಿಮ್ಮ ಹೇಳಿಕೆಗಳು ಏನಿದೆ ಅಧಿಕಾರಕ್ಕೋಸ್ಕರ ಯಾರು ಅಧಿಕಾರ ಕೊಡ್ತಾರೆ ಅಂತ ಹೇಳ್ತೀರಿ ಅವ್ರ ಜೊತೆ ಕೈ ಜೋಡಿಸ್ತೀರಿ ಅದನ್ನು ಬಿಟ್ಟರೆ ನಿಮ್ಮ ಹತ್ರ ಯಾವ ಸಿದ್ಧಾಂತ ಇದೆ ಹೇಳಿ ನಮ್ಮ ಗ್ಯಾರಂಟಿಗಳು ನಿಂತೋಗ್ತದೆ ಅಂತೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಮಾಡ್ತೀರಲ್ಲ ನಾನು ಸವಾಲಾಗ್ತೇನೆ ನಿಮಗೆ ಇಷ್ಟ ಇಲ್ಲ ಅಂತ ಅಂದ್ರೆ ಜನತಾ ದಳದ ನಾಯಕರುಗಳಿಗೆ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಹೇಳ್ತೀನಿ ನಿಮಗೆ ತಾಕತ್ತಿದ್ರೆ ನಮ್ಮ ಯೋಜನೆಗಳನ್ನ ಗ್ಯಾರಂಟಿಗಳನ್ನ ನಿಲ್ಸಿ ಅಂತ ನೇರವಾಗಿ ಹೇಳಿ ಆಗ ನಿಮ್ಮನ್ನ ಜನ ಒಪ್ತಾರೆ ತಾಕತ್ತಿಲ್ಲ ನಿಮಗೆ ನಿಮಗೆ ತಾಕತ್ತಿಲ್ಲ ನಿಲ್ಲಿಸಿ ಅಂತ ಹೇಳಿ ನೋಡ್ತೇನೆ ಯಾವ ಆಧಾರದ ಮೇಲೆ ಈ ಯೋಜನೆಗಳ ಬಗ್ಗೆ ಟೀಕೆ ಮಾಡ್ತೀರಿ ಬಡವರ ಕಣ್ಣೀರನ್ನು ಒರೆಸಿದ್ದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ತಪ್ಪ ತಪ್ಪ ಹೇಳಿ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಬಡವರಿಗೋಸ್ಕರ ಇವತ್ತು ಕಾರ್ಯಕ್ರಮಗಳನ್ನು ಕೊಟ್ಟರೆ ತಪ್ಪ ಏನು ವಿಧಾನಸಭೆಯಲ್ಲಿ ಎರಡನೇ ಬಾರಿ ಗೆದ್ದು ಹೋದ ಮೇಲೆ ಆಕ್ರೋಶ ಭರಿತವಾಗಿ ಮಾತಾಡಿದ್ದಾರೆ ಏನಂತ ಹೇಳಿದ್ದಾರೆ ಚನ್ನಪಟ್ಟಣದ ಜನರನ್ನು ಕುರ್ತು ನಿಮ್ಮ ಹತ್ರ ಬರಬಾರ್ದಂತೆ ನಿಮ್ಮ ಹತ್ರ ಕೆಲಸ ಮಾಡಬಾರ್ದಂತೆ ಐದು ವರ್ಷಕ್ಕೊಂದ್ಸಾರಿ ಚುನಾವಣಾ ತಂತ್ರಗಾರಿಕೆಯನ್ನ ಮಾಡಿ ಎಂಟು ದಿನಗಳಲ್ಲಿ ಬಂದು ಕಣ್ಣೀರಾಕಿ ಮತವನ್ನ ಕೇಳಿದ್ರೆ ಸಾಕು ಜನರಿಗೆ ಹತ್ರ ಆಗಬಾರ್ದು ಅಂತಕ್ಕಂಥ ಧೋರಣೆಯನ್ನ ಇಟ್ಕೊಂಡಿರ್ತಕ್ಕಂಥ ಕುಟುಂಬದ ಬಗ್ಗೆ ಆ ಧೋರಣೆಯನ್ನ ಇಟ್ಟಿರ್ಕೊಂಡಿರ್ತಕ್ಕಂಥ ಕುಟುಂಬದ ಬಗ್ಗೆ ಚನ್ಪಟ್ಟ ಮತದಾರರು ತೀರ್ಮಾನವನ್ನ ಇವತ್ತು ಚನ್ಪಟ್ಟಣದ ಮತವಾದರು ತೀರ್ಮಾನ ಇವತ್ತು ಯಾರ ಹೇಳಿಕೆಯನ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈ ಕ್ಷೇತ್ರದ ಜನರ ಮತದಾರವನ್ನು ಮತವನ್ನು ಪಡೆದು ಗೆದ್ದು ಹೋದ ಮೇಲೆ ಈ ಕ್ಷೇತ್ರದ ಜನರಿಗೆ ಮಾಡಿರ್ತಕ್ಕಂಥ ಅವಮಾನದ ಮಾತುಗಳು ಏನು ಯಾವ ಅವಮಾನದ ಮಾತುಗಳು ಈ ರೀತಿಯಾಗಿ ಯಾವತ್ತೂ ಕೂಡ ಕ್ಷೇತ್ರಕ್ಕೆ ಬಂದಿಲ್ಲ ಊರುಗಳು ಗೊತ್ತಿಲ್ಲ ನಿಮ್ಮ ಕಷ್ಟ ಗೊತ್ತಿಲ್ಲ ಇವತ್ತು ಕುಮಾರಸ್ವಾಮಿ ಅವರು ಬೀದಿಗಳಲ್ಲಿ ಜನಗಳಿಂದ ದೂರ ಇದ್ದು ಚುನಾವಣೆ ಅನ್ನೋದು ವಾರ ಹತ್ಯು ಇದ್ದಾಗ ಬೇಕೋ ಈಗಿನ ಚುನಾವಣೆ ಪದ್ಧತಿಗೆ ರೆಡಿಯಾಗಿ ಹೋದ್ರೆ ನಿಮಿಷ ನನಗಾದಂತ ಅನುಭವನೂ ಹೇಳ್ತೀನಿ ಜನಗಳ ಹತ್ರಕ್ಕೆ ಹೋದಷ್ಟು ಕಷ್ಟ ನೀವು ಗೆಲ್ಲ ಗೆಲ್ಲೋದು ಜನಗಳಿಂದ ದೂರ ಇದ್ದು ಚುನಾವಣೆ ಅನ್ನೋದು ವಾರ ಹತ್ಯುಸಹ ಇದ್ದಾಗ ಬೇಕೋ ಈಗಿನ ಚುನಾವಣೆ ಪದ್ಧತಿಗೆ ರೆಡಿಯಾಗಿ ಹೋದ್ರೆ ಚುನಾವಣೆ ಗೆಲ್ಬಹುದು ನೀವು ಐದು ವರ್ಷ ಜನಗಳ ಜೊತೆಲ್ಲಿದ್ರೆ ಚುನಾವಣೆ ಗೆಲ್ಲೋದು ಕಷ್ಟ ನನ್ನ ಅಭಿಪ್ರಾಯ ಇದೆ ಬಹಳ ಕಷ್ಟ ಅಧ್ಯಕ್ಷ ಸಿದ್ದರಾಮಯ್ಯನವರು ನೋಡ್ತಾವ್ರೆ ತೋರ್ಸ್ರಪ್ಪ ನನಗಾದಂತ ಅನುಭವನೂ ಹೇಳ್ತೀನಿ ನಮ್ಮ ಮುಖ್ಯಮಂತ್ರಿಗಳು ಜನಗಳ ಹತ್ರಕ್ಕೆ ಓದೋಷ್ಟು ಕಷ್ಟ ನೀವು ಗೆಲ್ಲ ಗೆಲ್ಲೋದು ಜನಗಳಿಂದ ದೂರ ಇದ್ದು ಚುನಾವಣೆ ಇನ್ನೊಂದು ವಾರ ಹತ್ತು ದಿವಸ ಇದ್ದಾಗ ಏನೇನು ಬೇಕೋ ಈಗಿನ ಚುನಾವಣೆ ಪದ್ಧತಿಗೆ ರೆಡಿಯಾಗಿ ಹೋದ್ರೆ ಚುನಾವಣೆ ಗೆಲ್ಬಹುದು ನೀವು ಐದು ವರ್ಷ ಜನಗಳ ಜೊತೆಲಿ ಇದ್ರೆ ಚುನಾವಣೆ ಗೆಲ್ಲೋದು ಕಷ್ಟ ನನ್ನ ಅಭಿಪ್ರಾಯ ಇದೆ ಬಹಳ ಕಷ್ಟ ಇದು ಸಿದ್ದರಾಮಯ್ಯನವರು ಹೇಳಿದ್ದಂತ ಮಾತಲ್ಲ ಇದು ಡಿ ಕೆ ಶಿವಕುಮಾರ್ ಹೇಳಿರೋ ಮಾತಲ್ಲ ಇದು ಕಟ್ಟು ಪೇಸ್ಟ್ ಮಾಡಿರುವಂತ ಸಿಡಿ ಯಾರ್ದು ಅಂತ ಅಂದ್ರೆ ಈ ಕ್ಷೇತ್ರದ ಮತದಾರನ್ನ ಮತವನ್ನ ತೆಗೆದುಕೊಂಡೋಗಿ ವಿಧಾನಸಭೆಯಲ್ಲಿ ನಿಮಗೆ ಮಾಡಿರ್ತಕ್ಕಂಥ ಈ ತಾಲೂಕಿನ ಮಹಾಜನತೆಗೆ ಮಾಡಿರ್ತಕ್ಕಂತ ಅಪಮಾನ ಅದನ್ನ ಇವತ್ತು ತಾವೆಲ್ಲರೂ ಕೂಡ ಗಮನಿಸಬೇಕಾಗಿದೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ